ಗುಜರಾತ್ ಚುನಾವಣೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಅಲರ್ಟ್. ಒಗ್ಗಟ್ಟಿನ ಬಸ್ನಲ್ಲಿ ಟೂರ್ ಮಾಡ್ತಾರೆ ಸಿದ್ದು, ಡಿಕೆಶಿ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ದಂಡಯಾತ್ರೆಗೆ ಸಜ್ಜು. ಗುಜರಾತ್ ಚುನಾವಣೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಒಗ್ಗಟ್ಟಿನ ಬಸ್ನಲ್ಲಿ ಟೂರ್ ಮಾಡಲಿದ್ದಾರೆ ಸಿದ್ದು ಹಾಗೆ ಡಿಕೆಶಿ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ದಂಡಯಾತ್ರೆಗೆ ಸಜ್ಜಾಗಿದ್ದಾರೆ. 2023 ವಿಧಾನಸಭೆ ಚುನಾವಣೆಗೆ ಸಂಘಟಿತ ಹೋರಾಟವನ್ನು ಮಾಡಲಾಗುತ್ತೆ. ಜನವರಿಯಿಂದಲೇ ಸಿದ್ದರಾಮಯ್ಯ ರಥಯಾತ್ರೆಯನ್ನ ಶುರು ಮಾಡಲಿದ್ದಾರೆ. ಜನವರಿ 3 ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಬಸ್ ಯಾತ್ರೆಯನ್ನ ಆರಂಭಿಸಲಿದ್ದಾರೆ. ರಾಜ್ಯದ ಎಲ್ಲೆಡೆ ಸಂಚರಿಸಲಿದೆ ಈ ಕಾಂಗ್ರೆಸ್ ಬಸ್ ಯಾತ್ರೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಈ ಬಸ್ ಮೂಲಕ ರಥಯಾತ್ರೆ ಸಂಚಾರ ನಡೆಯುತ್ತೆ. ಸಿದ್ದು, ಡಿಕೆಶಿ, ಖರ್ಗೆ ನೇತೃತ್ವದಲ್ಲಿ ರಾಜ್ಯ ಪ್ರವಾಸವನ್ನ ಕೈಗೊಳ್ಳಲಾಗುತ್ತದೆ. 2023 ಅಧಿಕಾರವನ್ನ ಹಿಡಿಯೋದಕ್ಕೆ ಕಾಂಗ್ರೆಸ್ ಈ ರೀತಿಯ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಗುಜರಾತ್ ಚುನಾವಣೆ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಅಲರ್ಟ್ ಆಗಿದ್ದು ಒಗ್ಗಟ್ಟಿನ ಬಸ್ನಲ್ಲಿ ಅಂದ್ರೆ ಒಟ್ಟಿಗೆ ಟೂರ್ ಅನ್ನ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿಕೆಶಿ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಒಗ್ಗಟ್ಟಿನ ಬಸ್ನಲ್ಲಿ ಟೂರ್ ಮಾಡಲಿರುವಂತಹ ಕಾಂಗ್ರೆಸ್ ನಾಯಕರು ಸಂಘಟಿತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇನ್ನು ಜನವರಿ 3 ಸಿದ್ದರಾಮಯ್ಯ ಹಾಗೆ ಡಿಕೆಶಿ ಅವರ ಬಸ್ ಯಾತ್ರೆ ಆರಂಭವಾಗುತ್ತೆ. ರಾಜ್ಯದ ಎಲ್ಲೆಡೆ ಕೂಡ ಈ ಕಾಂಗ್ರೆಸ್ನ ಬಸ್ ಯಾತ್ರೆ ಸಂಚಾರ ಮಾಡುವಂಥದ್ದು. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ರಥಯಾತ್ರೆಯ ಸಂಚಾರ ನಡೆಯುತ್ತೆ. ಸಿದ್ದು, ಡಿಕೆಶಿ ಹಾಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರ ನೇತೃತ್ವದಲ್ಲಿ ಈ ಒಂದು ರಾಜ್ಯ ಪ್ರವಾಸ ನಡೆಯುವಂಥದ್ದು. 2023 ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂತಹ ಪಣ ತೊಟ್ಟಿರುವ ಕಾಂಗ್ರೆಸ್ ನಾಯಕರು ಸದ್ಯ ಜನರನ್ನ ಸೆಳೆಯುವಂತಹ ರಣತಂತ್ರಗಳಿಗೆ ಈಗಾಗಲೇ ಕೈ ಹಾಕ್ತಿದ್ದಾರೆ. ಗುಜರಾತ್ ಚುನಾವಣೆಯಲ್ಲಿ ಏನೆಲ್ಲ ರಿಸಲ್ಟ್ ಬಂತು, ಯಾವ ರೀತಿ ಎಡವಟ್ಟು ಮಾಡಿಕೊಂಡ್ರು ಅನ್ನೋದನ್ನ ಇಲ್ಲಿ ಮಾಡ್ಕೊಳ್ಬಾರದು ಅಂತ ಹೇಳಿ ಸದ್ಯ ರಾಜ್ಯ ಕಾಂಗ್ರೆಸ್ ಕೂಡ ಫುಲ್ ಅಲರ್ಟ್ ಆಗಿದೆ.